ಹಲೋ ನಮಸ್ಕಾರ, ನಿಮ್ಮ ನೆಚ್ಚಿನ ಗೀತ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನಮಸ್ಕಾರ, ಬನ್ನಿ ಸ್ಟಾರ್ಟ್ ಮಾಡೋಣ. ಇದೇನು ಅಂತ ಅಂದ್ಕೊಳ್ತಾ ಇರ್ಬೋದು, ಇವಾಗ ಗೊತ್ತಾಗಿರ್ಬೋದು, ಪಾಟ್ ಇದು. ಇದರಲ್ಲಿ ಸೀಕ್ರೆಟು ಇದೆ ಮತ್ತು ಟಿಪ್ಸು ಇದೆ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೀಕ್ರೆಟ್ ಅಂದರೆ ಏನು ಅಂದರೆ, ಇದೊಂದು ಪಾಟ್ ತೊಗೊಬಂದಿದ್ದೀನಿ, ಇದು ಹೆಸರು ಬಂದು ದೀಪ ಅಂತ. ತುಂಬ ಚೆನ್ನಾಗಿ ಬರುತ್ತೆ, 15 ವರ್ಷ ಬಾಳಿಕೆ ಬರುತ್ತೆ, ನಾನು ಗ್ಯಾರಂಟಿ ಹೇಳ್ತೀನಿ. ಇದು ಹೆಸರು ದೀಪ ಅಂತ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇದು ಹೆಸರು ದೀಪ ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಲೋ ಕ್ವಾಲಿಟಿ ತೊಗೊಳಕ್ಕೆ ಹೋದರೆ 2 ವರ್ಷ ಅಥವಾ ಅಬ್ಬಬ್ಬ ಅಂದರೆ 3 ವರ್ಷ ಬರ್ಬೋದು ಅಷ್ಟೇ. ಕಲರ್ ಚೇಂಜ್ ಮಾಡ್ಕೋಬೇಕಾಗುತ್ತೆ, ಕಲರ್ ಎಲ್ಲ ಬ್ಯಾಕ್ ಸೈಡ್ ಅಂದರೆ ಇದೆಲ್ಲ ಕಲರ್ ಡಿಮ್ ಆಗ್ತಾ ಬರುತ್ತೆ ಅದಕ್ಕೆ. ಹಾಗಾಗಿ ದಯವಿಟ್ಟು ಲೋ ಕ್ವಾಲಿಟಿ ತೊಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿರೋದು ಒಳ್ಳೆ ಕಂಪ್ನಿದೇ ತೊಗೊಳ್ಳಿ. ಇದು ದೀಪ ಅಂತ, ತುಂಬ ಚೆನ್ನಾಗಿ ಬರುತ್ತೆ, ದೀಪವಾಗಿ ಚೆನ್ನಾಗಿರುತ್ತೆ. ದೀಪ ಹೆಂಗೆ ಉರಿತಾ ಇರುತ್ತೋ ಅದೇ ಥರ ಚೆನ್ನಾಗಿರುತ್ತೆ, ಕಲರ್ ಮಾತ್ರ ಡಿಮ್ ಆಗೋಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಇದು ಹೆಸರು ದೀಪ ಅಂತ. ಇದು ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಬಿಡೋಣ. ನಾವು ಟೇಪ್ ತೊಗೊಳ್ತಾ ಇದ್ದೀನಿ, 10 ಇಂಚ್ ಇದೆ ನೋಡಿ, 10 ಇಂಚ್ ಇದೆ, ಕಾಣ್ತಾ ಇರ್ಬೋದು ನಿಮಗೆ. ನೀವು ಬೇಕಾದ್ರೆ ಇಲ್ಲಿಂದಾದರೂ ಮಾಡ್ಕೋಬೋದು, ಇಲ್ಲಾದ್ರೆ ಇಲ್ಲಿ ಇಟ್ಕೋಬಿಟ್ಟಾದರೂ ಮಾಡ್ಕೋಬೋದು. ಅಂದರೆ ಒಳಗಡೆ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು, ಅಲ್ಲಿ ನೋಡಿ 10 ಇಂಚ್ ಸರಿ ಇದೆ, ಕಾಣ್ತಾ ಇರ್ಬೋದು. 10 ಇಂಚಿನ ಪಾಟ್ ತೊಗೊಳಿದ್ದೀನಿ ನಾನು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್, ಕ್ವಾಲಿಟಿ ಹೇಳಿ ಮಾಡಿಸಿದ ಥರ ಇದೆ, ನನಗೆ ತುಂಬ ಇಷ್ಟ ಆಗಿದೆ. ಇದು MRP ಬಂದು ನಾನು 119 ರೂಪಾಯಿ ಕೊಟ್ಟು ತೊಗೊಳಿದ್ದೀನಿ. 10 ಇಂಚಿನ ಪಾಟು 119 ರೂಪಾಯಿ ಮಾತ್ರ ಕೊಟ್ಟು ತೊಗೊಳಿದ್ದೀನಿ. ನನಗಿದು ಅವರು 100 ರೂಪಾಯಿ ಹಂಗೆ ಹಾಕ್ಕೊಟ್ಟಿದ್ದಾರೆ. ಕಂಪ್ನಿ ಇದು ಫಿಕ್ಸ್ ಇರುತ್ತೆ, ನಾನು 40 ಪಾಟ್ ತೊಗೊಳಿದ್ದಕ್ಕೆ ಅವರು ನನಗೆ ಕಡಿಮೆ ಹಾಕ್ಕೊಟ್ಟಿದ್ದಾರೆ. ನೀವು ಎಲ್ಲಿ ಬೇಕಾದ್ರೂ ತೊಗೋಬೋದು, ಯಾ ಅಂದರೆ ಕಂಪ್ನಿ ಬೇರೆ ಬೇರೆ ವೆರೈಟಿ ಎಲ್ಲ ಇರುತ್ತೆ, ನಿಮ್ಮ ಇಷ್ಟ ಬಂದಂಗೆ ತೊಗೊಳ್ಳಿ. ಆದರೆ ನಾನು ಹೇಳ್ತಾ ಇರೋದು ದೀಪ ಅನ್ನೋ ಕಂಪ್ನಿನೇ ತೊಗೊಳ್ಳಿ ಅಂತ. ದೀಪ ಅನ್ನೋ ಕಂಪ್ನಿ ತೊಗೊಳಿದ್ರೆ ನಿಮ್ಗೆ 15 ವರ್ಷ ಬಾಳಿಕೆ ಬರುತ್ತೆ. ತೊಗೊಳ್ತೀರಾ ಒಂದ್ಸಲಿ, ಚೆನ್ನಾಗಿರೋದು, ಮುದ್ದಾಗಿರೋದು, ಕ್ಲೀನ್ ಇರೋದು, ಅಂದರೆ ಕಲರ್ ಡಿಮ್ ಆಗಬಾರ್ದು, ಚೆನ್ನಾಗಿ ಕಾಣಬೇಕು. ಪದೇ ಪದೇ ಪಾಟ್ ತೊಗೊಳೋಕ್ಕಾಗಲ್ಲ ಅಂತವ್ರು ತೊಗೊಳ್ಳಿ. ಇಲ್ಲ ಲೋ ಕ್ವಾಲಿಟಿ ತೊಗೊಳ್ತೀನಿ ಅಂದರೆ ಚೆನ್ನಾಗಿರಲ್ಲ, ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಸುಮ್ಮನೆ ದುಡ್ಡು ಒಂದು 10-20 ರೂಪಾಯಿ ಮುಖ ಯಾಕೆ ನೋಡ್ತೀರಾ ನೀವು? ಹಾಗಾಗಿ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. 119 ರೂಪಾಯಿ ಕೊಟ್ಟು ನಾನು ತೊಗೊಳ್ಳಿರೋದು, ನನಗೆ 100 ರೂಪಾಯಿ ಹಂಗೆ ಹಾಕ್ಕೊಟ್ಟಿದ್ದಾರೆ. 40 ಪಾಟ್ ತೊಗೊಳಿದ್ದಕ್ಕೆ ನೀವು ಹೊರಗಡೆನೂ ಸಿಗುತ್ತೆ ಪಾಟು, ಪಾಟ್ ಹೆಸರು ಬಂದು ದೀಪ ಅಂತ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ, ಯಾವ ಥರ ಯೂಸ್ ಮಾಡೋದು ಏನು ಅಂತ ಬನ್ನಿ. ಬೇಕಾಗುತ್ತೆ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಪಾಟಿಗೆ ಹೋಲ್ ಮಾಡಬೇಕಾಗುತ್ತೆ, ಇಲ್ಲಿ ಕೊಟ್ಟಿರ್ತಾರೆ, 4 ಕೊಟ್ಟಿರ್ತಾರೆ. ಇಲ್ಲಿ ಹೋಲ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿ ನೋಡಿ ಬಿಸಿ ಕಾಯಿಸ್ಕೊಬಂದಿದ್ದೀನಿ ನಾನು, ಇಲ್ಲಿ ನೋಡಿ ಬಿಸಿ ಕಾಯಿಸ್ಕೊಬಂದು ಮಾಡ್ತಾ ಇದ್ದೀನಿ. 4 ಕಡೆನೂ ಹೋಲ್ ಮಾಡಿ, ಯಾಕಂದರೆ ನೀರು ಇಳಿಬೇಕಲ್ವಾ. ಇಲ್ಲಿ ನೋಡಿ ಸ್ವಲ್ಪ ಹುಷಾರು ಕೈನ, ಇಷ್ಟಿಷ್ಟು ಮಾಡಿದ್ರೆ ಸಾಕು, ಯಾವಾಗೂ ಒಂದೇ ಕಡೆ ಹೋಲ್ ಮಾಡಬಾರ್ದಾಗುತ್ತೆ. 4 ಕಡೆನೂ ಮಾಡಬೇಕು, ಸ್ವಲ್ಪ ನೋಡ್ಕೊಬಿಟ್ಟು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 4 ಕಡೆನೂ ಹೋಲ್ ಆಗಿದೆ, ಇವಾಗ ಕಾಣ್ತಾ ಇರ್ಬೋದು ನಿಮಗೆ, ಮಾಡಿದ್ದೀನಿ. ಇದು ಮೆಣಸಿನ್ಕಾಯಿ ಅಂತ ಅಂದ್ಕೊಳ್ತಾ ಇರ್ಬೋದು, ಮೆಣಸಿನ್ಕಾಯಿ ಬೀಜ ಇದು, ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಒಂದು ಬಕೆಟಲ್ಲಿ ಏನೋ ಮುಚ್ಚಿಟ್ಟಿದ್ದೀನಿ ಅಂತ ಅಂದ್ಕೋಬೋದು. ಇದೇನಪ್ಪ ನಿಂಬೆಹಣ್ಣು ಕಾಣ್ತಾ ಇದೆ, ಬೆಳ್ಳುಳ್ಳಿ ಸಿಪ್ಪೆ, ಶುಂಠಿ ಸಿಪ್ಪೆ, ತರಕಾರಿ ಒಳಗಡೆ ಇದೆ. ಇದು ನಾನು 1 ತಿಂಗಳವರೆಗೂ ನಾನು ಓಪನ್ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಾ ಇರೋದಂಥದ್ದು. ನೀರಲ್ಲಿ ಚೆನ್ನಾಗಿ ಕೊಳಿಬೇಕು, ಇದು ಕೊಳೆದ ನಂತರ ಹಾಕಬೇಕಾಗುತ್ತೆ. ಹಾಕೋ ಮೆಥಡನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟು ರೀಪಾಟ್ ಮಾಡೋಣ, ಮಾಡಿ ನಂತರ ನಾನು 1 ತಿಂಗಳ ಬಿಟ್ಟು ಇದನ್ನು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೆ ಮುಚ್ಚಿಡ್ತೀನಿ ಇದನ್ನು. ನೋಡ್ತಾ ಇರ್ಬೋದು ಹೂವನ್ನು ಕಟ್ ಮಾಡ್ತೀನಿ ನಾನು, ಯಾಕಂದರೆ ರೀಪಾಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಯಾವುದೇ ಆಗಿರಲಿ ಇರಕೂಡ್ದು. ಅಂದರೆ ಪಾಟಿಗೆ ರೀಪಾಟ್ ಮಾಡುವಾಗ ಹೂವು ಗಿಡದಲ್ಲಿ ಇರಬಾರ್ದು. ಇದನ್ನು ಹೂವನ್ನು ನಾನು ಕೀಳ್ತಾ ಇದ್ದೀನಿ, ಈಗ ಕೈಯಲ್ಲೇ ಕೀಳಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅದು ಕಾಣ್ತಾ ಇರೋದು ಹುಳು ಅಲ್ಲ ಅದು, ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಏನು ಬೇಕು ಅಂತ ನಾನು ಹೇಳ್ತೀನಿ, ಅದೇ ಥರ ಮಾಡ್ತಾ ಇರಿ ಸಾಕು, ಮತ್ತೇನು ಬೇಡ. ಇಲ್ಲಿ ಮಗ್ಗಿಗೆ ನೀವು ನೋಡ್ತಾ ಇರ್ಬೋದು, ಮಗ್ಗಿಗೆ ಒಂಥರ ಹುಳು ಟೈಪ್ ಅಂದರೆ, ಇಲ್ಲಿ ನೋಡಿ ಮಗ್ಗು ಕಾಣ್ತಾ ಇದೆಯಲ್ಲ ನಿಮಗೆ, ಹುಳು ಥರ ಆಗ್ತಾ ಇದೆ, ಅದಕ್ಕೂ ಔಷಧಿ ಹೇಳ್ತೀನಿ ನಾನು. ಇದನ್ನು ಅಷ್ಟೇ ಹೂವು ತೆಗೆದ್ಬಿಡೋಣ, ರೀಪಾಟ್ ಇದನ್ನು ಮಾಡ್ತೀನಲ್ವ, ಬೇರೆ ಪಾಟಿಗೆ ಹಾಕ್ತೀನಲ್ವ, ಅದಕ್ಕೋಸ್ಕರ ಎರಡೂ ತೆಗ್ದಿದ್ದೀನಿ. ಇಲ್ಲಿ ನೋಡಿ ಎರಡೂ ತೆಗ್ದಿದ್ದೀನಿ, ಈಗ ರೀಪಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾವು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಹೂವು, ಈ ಥರ ಹೂವು ಪ್ರತಿದಿನ ಇದ್ದರೆ ನಾನು ಹೂ ಕೀಳೋದೇ ಇಲ್ಲ, ಗಿಡದಲ್ಲೇ ಇರಬೇಕು, ನಾನು ದೇವ್ರಿಗೂ ಮುಡಿಸಲ್ಲ. ನಾನು ಇವತ್ತು ತೆಗ್ದು ಕಾರಣ ರೀಪಾಟ್ ಮಾಡೋಕ್ಕೋಸ್ಕರ, ಬನ್ನಿ ಸ್ಟಾರ್ಟ್ ಮಾಡೋಣ. ತೆಂಗಿನಕಾಯಿ ಚಿಪ್ಪನ್ನ ನೀವು ನೋಡ್ತಾ ಇದ್ದೀರಾ, ಒಡೆದಿಟ್ಟಿದ್ದಂಥದ್ದು ಇದು. ಅಲ್ಲಿ ಸೈಡಲ್ಲಿ ಮಣ್ಣು ಇಟ್ಟಿದ್ದೀನಿ, ಹಸಿ ಮಣ್ಣಾಗಿಬಿಟ್ಟಿದೆ, ಮಳೆಯಲ್ಲಿ ನೆಂದಿ ನೆಂದಿ ಸ್ವಲ್ಪ ಹೊಡಿತಾ ಇದ್ದೀನಿ, ಯಾಕೆಂದರೆ ಗಟ್ಟಿ ಗಟ್ಟಿ ಆಗಿಬಿಟ್ಟಿದೆ ಅದ್ರಿಗೋಸ್ಕರ. ಇದು ಹಳೆ ಪಾಟ್ ಇದು, ದಾಸವಾಳ ಗಿಡ ಚೇಂಜ್ ಮಾಡಬೇಕಾಗುತ್ತೆ, ವಿಳೆದೆಲೆ ಬಳ್ಳಿ ಇದೆಲ್ಲ ಅದು ಚೇಂಜ್ ಮಾಡಬೇಕಾಗುತ್ತೆ. ಈಗ ಚೇಂಜ್ ಮಾಡೋದು ತೋರಿಸ್ತೀನಿ. ಬಳ್ಳಿನ ಇವಾಗ ನಿಧಾನಕ್ಕೆ ತೆಗಿಬೇಕಾಗುತ್ತೆ, ಬೇರೆಗೆ ಏಟ್ ಆಗಬಾರ್ದು. ನೋಡ್ತಾ ಇರ್ಬೋದು ನಾನು ಆ ಕಡೆ ಈ ಕಡೆ ಕಾಲಿಟ್ಟು ತೆಗಿತೀನಿ, ತುಂಬ ಟೈಟ್ ಆಗಿಬಿಟ್ಟಿದೆ.
ವಿಳ್ಯದೆಲೆ ಬಳ್ಳಿ ತಂದಾಗ ಕವರಲ್ಲಿ ಹಾಕಬೇಕಾಗುತ್ತೆ, ಇಲ್ಲಾದರೆ ಸಣ್ಣ ಪಾಟಲ್ಲಿ ನಾವು ಹಾಕಬೇಕಾಗುತ್ತೆ. ನಾನು ಸಣ್ಣ ಪಾಟಲ್ಲಿ ಹಾಕಿದೆ, ಇವಾಗ ದೊಡ್ಡದಾಗಿದೆ ಅಲ್ಲ, ಅದ್ರಗೋಸ್ಕರ ದೊಡ್ಡ ಪಾಟಲ್ಲಿ ಹಾಕಬೇಕಾಗುತ್ತೆ. ಬೇರೆ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು, ಏಟಾಗಬಾರ್ದು, ಬೇರೆ ಸತ್ತೋದ್ರೆ ಗಿಡನೂ ಸತ್ತೋಗುತ್ತೆ. ಇದಕ್ಕೆ ಇವಾಗ ನಾನು ಅರ್ಧ ಅಂದರೆ ಕಾಲು ಭಾಗ ಅಷ್ಟು ಮಣ್ಣು ಹಾಕ್ತಾಯಿದ್ದೀನಿ. ಪಾಟಲ್ಲಿ ಇತ್ತಲ್ಲ ಮಣ್ಣು, ವಿಳೆದೆಲೆದು ಬೇರಿಂದು ಮಣ್ಣು ಇತ್ತಲ್ಲ, ಅದೇ ಹಾಕ್ತಾಯಿದ್ದೀನಿ ಫಸ್ಟ್. ನಾನು ಚಿಪ್ಪೆಲ್ಲ ಹಾಕಿದ್ದೀನಿ ಮುಂಚೆ, ನಾನು ತೆಂಗಿನಕಾಯಿ ಚಿಪ್ಪೆಲ್ಲ ಮಣ್ಣು ಇವಾಗ ಹಾಕ್ತಾಯಿದ್ದೀನಿ. ಕಾಲು ಭಾಗ ಅಷ್ಟು ಹಾಕ್ತೀನಿ ನಾನು ಇವಾಗ. ಸ್ವಲ್ಪ ಮಣ್ಣು ಟೈಟಾಗಿ ಬಿಟ್ಟಿದೆ ಪಾಟಲ್ಲಿ, ನಿಧಾನವಾಗಿ ಸ್ವಲ್ಪ ತೆಗಿಬೇಕಾಗುತ್ತೆ. ಇವಾಗ ತೆಗ್ದಾಗಿದೆ, ನೀವು ನೋಡ್ತಾ ಇರ್ಬೋದು, ಬೇರು ಕಾಣ್ತಾ ಇದೆ ನಿಮಗಲ್ಲಿ. ಬೇರದು ಏನು ತೊಂದರೆ ಆಗಲ್ಲ, ಸ್ವಲ್ಪ ಹಿಂಗೆ ಪುಡಿ ಪುಡಿ ಮಾಡಿದ್ರೆ ಅಲ್ಲೇ ಪಾಟಲ್ಲಿ ಮಣ್ಣು ಪುಡಿ ಆಗಿಬಿಡುತ್ತೆ. ಈಗ ಬೇರನ್ನ ನಾನು ಹಾಕ್ತಾಯಿದ್ದೀನಿ, ವಿಳ್ಯದೆಲೆ ಬಳ್ಳಿ ಅದು, ಬಳ್ಳಿನ ನಾನು ಹಾಕ್ತಾಯಿದ್ದೀನಿ ಅಲ್ಲಿ, ನೋಡ್ತಾ ಇರ್ಬೋದು. ಹಾಕುವಾಗ ಏನಂದರೆ ನೋವು ಆಗಬಾರ್ದು ಗಿಡಕ್ಕೆ, ನೋವು ಆಗಬಾರ್ದು, ಸ್ವಲ್ಪ ನಿಧಾನಾಗಿ ಹಾಕ್ತಾಯಿದ್ದೀನಿ. ಎಲೆ ಎಲ್ಲ ಕೆಳಗಡೆ ಇತ್ತು, ಬೇಕಾದ್ರೆ ಕೀಳ್ಬೋದು, ಬಟ್ ನಾನು ಕಿತ್ತಿಲ್ಲ ಎಲೆನ. ಅದೇ ಸ್ವಲ್ಪ ಮೇಲಿಟ್ಕೊಬಿಟ್ಟು ಮಣ್ಣೆಲ್ಲ ಹಾಕ್ತೀನಿ. ಮಣ್ಣಾಕಿ ಸ್ವಲ್ಪ ಒತ್ತಬೇಕಾಗುತ್ತೆ, ತಕ್ಷಣ ಹಾಕಿದ ತಕ್ಷಣ ಒತ್ತಬಾರ್ದು, ಅದ್ರ ಮೇಲೆ ಸ್ವಲ್ಪ ಮಣ್ಣಾಕಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಹಿಂಗೆ ಒತ್ತಬೇಕಾಗುತ್ತದು. ಮತ್ತೆ ತೆಗೆದೆ ನಾನು, ಯಾಕೋ ಸರಿ ಅನ್ನಿಸ್ತಾ ಇಲ್ಲ ನನಗೆ. ಇದು ಪೈಪಿಂಗ್ ಮಾಡೋದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ, ಯಾವ ಥರ ಪೈಪಿಂಗ್ ಮಾಡಿ ಬಳ್ಳಿ ಥರ ಮಾಡ್ತಾರೆ ಅಂತ. ಈಗ ಪ್ರೆಸ್ ಮಾಡ್ತಾ ಇದ್ದೀನಿ, ಮಣ್ಣನ್ನು ಒತ್ತಾ ಇದ್ದೀನಿ. ನೀವು ಒತ್ತದ ನೀವು ಹಾಗೆ ಮಣ್ಣು ಹಾಕ್ಬಿಟ್ರೆ ಏನಾಗುತ್ತೆ, ಆ ಬುಡ ನಿಲ್ಲಲ್ಲ, ಲೇಟಾಗಿ ಗಿಡ ಬೆಳೆಯುತ್ತೆ. ಈಗ ಆಗಿದೆ, ಮತ್ತೆ ಮಣ್ಣು ತೊಗೊಬಿಟ್ಟು ಹಾಕ್ತೀನಿ. ಇದು ಸಗಣಿ ಒಣಸಿರೋದು, ಒಂದು ತಿಂಗಳ ಬಿಸಿಲಲ್ಲಿ ಒಣಸಿರೋದದು ಸಗಣಿ. ಕೈಯಲ್ಲಿ ಹಾಕ್ತಾ ಇಲ್ಲ, ಕೈ ಗ್ಲೋಸ್ ಎಲ್ಲಿಟ್ಟಿದೆ ಏನೋ ಸಿಕ್ಕಿಲ್ಲ ನನಗೆ, ಕವರಲ್ಲಿ ಹಾಕ್ತಾಯಿದ್ದೆ. ಈಗ ನಮ್ಮದು ದೀಪ ಕಂಪ್ನಿದು ಪಾಟನ್ನು ತೊಗೊಳ್ತಾ ಇದ್ದೀನಿ, ಅದರಲ್ಲಿ ತೆಂಗಿನಕಾಯಿ ಚಿಪ್ಪಿಡ್ತಾ ಇದ್ದೀನಿ. ಫುಲ್ಲು ತೆಂಗಿನಕಾಯಿ ಚಿಪ್ಪಿಟ್ಬಿಡ್ತೀನಿ, ಸುತ್ತಲೂ ಇಡ್ತೀನಿ ನಾನು, ನೋಡ್ತಾ ಇರ್ಬೋದು. ಈಗ ಆಗಿದೆ, ಇವಾಗ ಇಟ್ಟಾಗಿದೆ. ಹೋಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ತೆಂಗಿನಕಾಯಿ ಚಿಪ್ಪಿಡಬೇಕಾಗುತ್ತೆ ಒಳಗಡೆ. ನಾವು ಸ್ವಲ್ಪ ಮಣ್ಣು ಮಳೆ ನೀರಿಗೆ ಗಟ್ಟಿ ಆಗಿಬಿಟ್ಟಿತ್ತು, ಹಾಗಾಗಿ ಕೈಯಲ್ಲೇ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಾನು. ಕಾಲು ಭಾಗ ಅಷ್ಟು ಹಾಕ್ತೀನಿ ನಾನು ಅಷ್ಟೇ, ಅಲ್ಲಿ ಮುಕ್ಕಲ್ಲ ಅರ್ಧ ಅಲ್ಲ, ಕಾಲು ಭಾಗ ಅಷ್ಟೇ ಹಾಕ್ತಾ ಇದ್ದೀನಿ. ಒಂದು ಪಾಟಿಂದ ಕಿತ್ತಿದೆಯಲ್ಲ ನಾನು ದಾಸವಾಳ ಕಡ್ಡಿ ದೊಡ್ಡ ಪಾಟಿಂದ, ಅದನ್ನು ಈ ಪಾಟಿಗೆ ಹಾಕ್ತಾ ಇದ್ದೀನಿ. ಅದೇ ಹೆಂಗೆ ಹಾಕ್ಬೇಕಂದ್ರೆ ಮುಕ್ಕಾಲು ಭಾಗ ಅಷ್ಟು ಹಾಕಬೇಕಾಗುತ್ತೆ ಮಣ್ಣು, ನೋಡ್ತಾ ಇರ್ಬೋದು. ಆ ಬುಡ ಇದೆಯಲ್ಲ, ಬುಡಕ್ಕಿಂತ ಮೇಲೆ ಹಾಕಬೇಕಾಗುತ್ತೆ. ಹಾಗೆ ಇವಾಗ ನಾನು ಮಣ್ಣು ಹಾಕ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ಮಣ್ಣು ಹಾಕ್ತಾ ಇದ್ದೀನಿ. ಇದು ಸಗಣಿ ಗೊಬ್ಬರ. ಸಗಣಿ ಗೊಬ್ಬರ ಅಂದರೆ ಸಗಣಿನ ಒಣಸಿರೋದನ್ನು ಪುಡಿ ಮಾಡಿ ಹಾಕಿರೋದು, ಅದ್ರ ಜೊತೆಗೆ ಎರಡು ಬೇರೆ ಮೆಥಡ್ ಅಂದರೆ ಬೇರೆ ಥರದ ನಾನು ಹಾಕಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಹೀಗೆ ಹೇಳಲ್ಲ, ಇನ್ನೊಂದು 15 ದಿನ ಬಿಟ್ಟು ಹೇಳ್ತೀನಿ ಏನು ಮಿಕ್ಸ್ ಮಾಡಿ ಹಾಕಿದ್ದೆ ಅಂತ. ಅದು ಈಗ ಕೈಯಲ್ಲಿ ನಾನು ಅದು ಪ್ರೆಸ್ ಮಾಡ್ತಾ ಇದ್ದೀನಿ, ಅಂದರೆ ಒತ್ತುತ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಗಿಡ ಹಾಕಿ ನಂತರ ಮತ್ತೆ ನಾನು ಸಗಣಿ ಇದು ಒಣಸಿರೋದನ್ನು ಹಾಕ್ತಾ ಇದ್ದೀನಿ ನಾನು. ಅದು ಗೊಬ್ಬರನೂ ಆಗುತ್ತೆ, ಒಣ ಸಗಣಿ ಅಂತಲೂ ಹೇಳ್ಬೋದು. ಇವಾಗ ಅದಾಗಿದೆ, ಒಂದು ಸೈಡ್ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಪಾಟನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು ಇವಾಗ, ಸಾರಿ, ಪಾಟ್ ರೆಡಿ ಆಗಿದೆ. ಮತ್ತು ಹಿಂಗೆ ಚಿಪ್ಪ ಹಾಕ್ತಾ ಇದ್ದೀನಿ ನಾನು. ನಮಗೆ ತೆಂಗಿನಕಾಯಿ ಇಲ್ಲದೆ ಅಡುಗೆ ಆಗಲ್ಲ, ಕಾಯಿ ಬೇಕೇ ಬೇಕು, ಹಾಗಾಗಿ ತೆಂಗಿನಕಾಯಿ ಚಿಪ್ಪು ಅಷ್ಟಿರುತ್ತೆ. ಮಣ್ಣು ಹಾಕಿದ್ದೀನಿ ಇವಾಗ, ಚಿಪ್ಪು ಹಾಕ್ಮೇಲೆ ಮಣ್ಣು ಹಾಕಿದ್ದೀನಿ. ಗಟ್ಟಿಯಾಗಿಬಿಟ್ಟಿದೆ, ಆದರೂ ಮತ್ತೆ ಹೊಡಿತಾನೇ ಇದ್ದೀನಿ ಕೈಯಲ್ಲಿ ನಾನು. ಮತ್ತು ಮಣ್ಣು ಹಾಕಬೇಕಾಗುತ್ತೆ, ಇಷ್ಟು ಸಾಕು. ಇವಾಗ ಪುಡಿ ಪುಡಿ ಮಾಡೋಣ, ಗಟ್ಟಿ ಗಟ್ಟಿ ಇರಬಾರ್ದು, ಮಣ್ಣು ಕ್ವಾಲಿಟಿ ಚೆನ್ನಾಗಿರಬೇಕು. ಅಂಟು ಮಣ್ಣು ಮಾತ್ರ ಯಾವುದೇ ಕಾರಣಕ್ಕೂ ಹಾಕೋಕ್ಕೂಡ್ದು, ಅಂದರೆ ಹಾಕಬಾರ್ದು ಅಂತ. ಇದು ಕವರಲ್ಲಿ ಹಾಕಿದ್ದಂಥದ್ದು ನಾನು, ನಾ ಹೇಳಿದ್ದೆಲ್ಲ ಕಡ್ಡಿ ತೊಗೊಬಂದು ಹಾಕಿದೆ. ಯೂಟ್ಯೂಬ್ ಲಾಗ್ ಮಾಡೋಕ್ಕೆ ಹೋದಾಗ ನನಗೆ ಯಾರಾದರೂ ಕೊಡ್ತಾ ಇರ್ತಾರೆ, ಗಿಡ ಅಂದರೆ ತುಂಬ ಇಷ್ಟ ನನಗೆ, ಕೊಡ್ತಾ ಇರ್ತಾರೆ. ಆ ರಂಬೆನ ತಂದು ನಾನು ಅಂದರೆ ಅದು ಕಡ್ಡಿ ತಂದು ಹಾಕಿದ್ದೆ ಕವರಲ್ಲಿ, ಕವರ್ ಕಟ್ ಮಾಡಾಗಿದೆ. ಈಗ ಪಾಟಿಗೆ ನಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದೂ ಅಷ್ಟೇ, ಯಾವುದೇ ಯೂಸ್ ಮಾಡಿ ಕವರು ನಿಧಾನ ಆಗಿ ತೆಗಿಬೇಕಾಗುತ್ತೆ, ಸ್ವಲ್ಪ ಪಟ್ಟಂತ ತೆಗಿಯೋಕ್ಕೆ ಹೋಗಬೇಡಿ. ಇವಾಗ ಆಗಿದೆ,
ಇದನ್ನು ಸ್ವಲ್ಪ ಅಲ್ಲೇ ಇಟ್ಟಲ್ಲೇ ಪುಡಿ ಮಾಡ್ತಾ ಇದ್ದೀನಿ, ಸೈಡ್ ಸೈಡ್ ಅಂದರೆ ಗಟ್ಟಿಯಾಗಿದೆಯೋ ಏನೋ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ಅಲ್ಲೇ ಪುಡಿ ಮಾಡ್ತಾ ಇದ್ದೀನಿ. ಅಂಟು ಮಣ್ಣಿದ್ದರೆ ಮಾತ್ರ ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಗಿಡ ಬರಲ್ಲ, ಬೆಳೆಯೋದೂ ಇಲ್ಲ, ಹೂವನ್ನು ಕೊಡಲ್ಲ, ಇದ್ದಷ್ಟೇ ಇರುತ್ತೆ. ಅಂಟು ಮಣ್ಣು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಆಗಿದೆ. ಇವಾಗ ಸ್ವಲ್ಪ ಅದನ್ನು ಪುಡಿ ಮಾಡ್ತಾ ಇದ್ದೀನಿ. ಮಣ್ಣನ್ನ ಪುಡಿ ಮಾಡಿ ಮತ್ತೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಾನು ಸಗಣಿ ಒಣಸಿರೋದು ಹಾಗೂ ಅದಕ್ಕೆ ಎರಡು ಮೆಥಡ್ ಹಾಕಿದ್ದೀನಿ, ಅಂದರೆ ಎರಡು ಥರದ್ದು ಪದಾರ್ಥನ ಸೇರಿಸಿದ್ದೀನಿ. ಪದಾರ್ಥನೂ ಅನ್ಬೋದು, ನೀವು ಮನೇಲಿ ಏನು ಉಪಯೋಗಿಸ್ತೀರಾ ಅದು ಸೇರಿಸಿದ್ದೀನಿ. ನಾನು ಹೊರಗಡೆ ದುಡ್ಡು ಕೊಟ್ಟು ಗೊಬ್ಬರ ತೊಗೊಳ್ಳಲ್ಲ, ನಾನು ಮನೆಯಲ್ಲೇ ಮಾಡ್ತೀನಿ. ನಾನು ಈಗ ನೋಡಿ ರಿಪೋರ್ಟ್ ಆಗಿದೆ, ಎಲ್ಲ ಆಗಿದೆ. ಇದು ಗಿಡ ತೋರಿಸ್ತಾ ಇದ್ದೀನಲ್ಲ, ಯಾರಿಗಾದರೂ ಗೊತ್ತಿದ್ದರೆ ನನಗೆ ಹೇಳಿ, ಯಾಕಂದರೆ ಆ ಗಿಡದ ಹೆಸರು ನನಗೆ ಗೊತ್ತಿಲ್ಲ. ವರ್ಷಕ್ಕೊಂದ್ಸಲ ಬಿಡುತ್ತಂತೆ ಹೂವು ಅದು. ಇದು ನೋಡಿ ಇವಾಗೆಲ್ಲ ಆಗಿದೆ ಫ್ರೆಂಡ್. ಇವಾಗ ನೋಡ್ಕೊಬಂದ್ರಲ್ಲ ಯಾವ ಥರ ಮಾಡೋದೇನು ಅಂತ, ನನಗಂತೂ ಇಷ್ಟ ಆಗಿದೆ. ನೀವು ಇದೇ ಥರ ಮಾಡಿ, ಹೂವನ್ನು ಬೆಳೆಸಿ ಮನೆ ಮುಂದಗಡೆ ಒಂದು 4-5 ಪಾಟ್ ಆದರೂ ಇಡಿ. ನನಗೆ ಗಿಡದಲ್ಲಿ ಹೂವು ಹೆಂಗೆ ಬಿಡುತ್ತೋ ಅದೇ ಥರ ತುಂಬ ಖುಷಿಯಾಗುತ್ತೆ. ಗಿಡದಲ್ಲೇ ಇರಬೇಕು, ಯಾರಿಗೂ ಗಿಡ ಕೊಡಬಾರ್ದು. ನೋಡ್ಕೊಬಂದ್ರಲ್ಲ, ನಾ ಹೇಳಿದ್ದಾನೆ ಟಿಪ್ಸನ್ನು ಇದೇ ಥರ ಮಾಡ್ತಾ ಹೋಗಿ. ನಿಜ ಹೇಳ್ತೀನಿ, ಹೂವು ಚೆನ್ನಾಗಿ ಬಿಡುತ್ತೆ. ಗೊಬ್ಬರನೂ ಚೆನ್ನಾಗಿ, ಗೊಬ್ಬರ ಯಾವ ಥರ ಹಾಕಬೇಕು ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ನೀರು ನೆನೆಸಿಟ್ಟಿದೆ, ತರಕಾರಿ ವೆಜಿಟೇಬಲ್ ಎಲ್ಲ ಹಾಕಿ ಒಂದು ಬಕೆಟಲ್ಲಿ ನೆನೆಸಿಟ್ಟಿದ್ದೀನಿ, ನಾನು ನಿಮ್ಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಇವಾಗ ಗಿಡ ಹಾಕಾಗಿದೆಯಲ್ಲ, 15 ಬಿಟ್ಟು ಹಾಕ್ತೀನಿ. ಈಗ ನಾನು ನೀರು ಕೊಳಸಕ್ಕೆ ಇಟ್ಟಿದ್ದು ಅಂದರೆ ಬಕೆಟಲ್ಲಿ ವೆಜಿಟೇಬಲ್ ಹಾಕಿ ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ, 1 ಆಗಿದೆ. 15 ಬಿಟ್ಟು ಅದು ಯಾವ ಥರ ಮಿಕ್ಸ್ ಮಾಡಬೇಕು, ಯಾವ ಥರ ಹಾಕಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೈ ಫ್ರೆಂಡ್. ಹಾಂ, ಇನ್ನೊಂದು ಹೇಳೋದು ಮರ್ತವ್ರೆ, ನಂದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾ ಇದೆ ನಂದು. ಅಲ್ಲೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್.